ಅಘೋಷಿತ ಆಸ್ತಿ ತೆರಿಗೆಯ ಭಾರಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಕಾರಣವಾಗಿದೆ. ರಾಜ್ಯ ಸರ್ಕಾರ ತನ್ನ ಆದಾಯ ಮೂಲ ಹೆಚ್ಚಿಸಿಕೊಳ್ಳಲು ಆಸ್ತಿಗಳ ಮುದ್ರಾಂಕ ಶುಲ್ಕದ ಮೌಲ್ಯವನ್ನು 2023-24 ಸಾಲಿನಲ್ಲಿ ಹೆಚ್ಚಳ ಮಾಡಿದೆ. ಇದರ ಪರಿಣಾಮ ಪ್ರತಿ ವರ್ಷ ಪಾಲಿಕೆಗೆ ಪಾವತಿಸುವ ಆಸ್ತಿಯ ತೆರಿಗೆ ಮೇಲೆ ಬಿದ್ದಿದೆ. 2023-24 ಸಾಲಿಗಿಂತ ಶೇಕಡ 30-50% ಆಸ್ತಿ ತೆರಿಗೆ 2024-25 ಸಾಲಿನಲ್ಲಿ ಹೆಚ್ಚಳವಾಗಿದೆ. ಈ ದುಬಾರಿ ತೆರಿಗೆಯನ್ನ ನಗರದ ಎಲ್ಲಾ ಆಸ್ತಿ ತೆರಿಗೆದಾರರಿಗೆ ರಾಜ್ಯ ಸರ್ಕಾರ ಭರಿಸುವಂತೆ ಮಾಡಲಾಗಿದೆ. ಉದಾಹರಣೆಗೆ ಕಳೆದ ಸಾಲಿನಲ್ಲಿ 26,609 ರೂಪಾಯಿ ಇದ್ದ ತೆರಿಗೆ ಈ ಸಾಲಿನಲ್ಲಿ 34,719 ರೂಪಾಯಿಗೆ ತೆರಿಗೆ ಹಾಕಿರೋದನ್ನ ಗಮನಿಸಬಹುದು. ಅಂದ್ರೆ ಒಂದು ವರ್ಷದಲ್ಲಿ 8,110 ರೂಪಾಯಿ ಅಂದ್ರೆ ಶೇಕಡ 30.48% ತೆರಿಗೆ ಹೆಚ್ಚಳ ಒಬ್ಬ ಆಸ್ತಿ ಮಾಲೀಕರಿಗೆ ಬೀಳ್ತಾ ಇದೆ. ನಗರಗಳ ವ್ಯಾಪ್ತಿಯಲ್ಲಿ ವಾಸಿಸುವ ತೆರಿಗೆದಾರರು ಭಾರಿ ತೆರಿಗೆಯನ್ನ ಭರಿಸಬೇಕಾಗಿರುವುದು ಅತ್ಯಂತ ದುರಾದೃಷ್ಟಕರ ಸಂಗತಿಯಾಗಿದ್ದು ಇದನ್ನ ನಾಗರಿಕ ಹಿತರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸ್ತಾ ಇದೆ ಎಂದು ತಿಳಿಸಿದರು. ಘೋಷಿತ ಆಸ್ತಿ ತೆರಿಗೆಯ ಭಾರಿ ಹೆಚ್ಚಳಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರೋದ್ರಿಂದ, ಈಗಾಗಲೇ ಹೆಚ್ಚಳ ಮಾಡಿರೋದ್ರಿಂದ ಈ ಆಸ್ತಿ ತೆರಿಗೆ ಹೊರೆ ಇದೀಗ ನಗರದಲ್ಲಿ ವಾಸಿಸ್ತಾ ಇರುವಂತಹ ಜನಗಳಿಗೆ ಬೀಳ್ತಾ ಇದೆ. ರಾಜ್ಯ ಸರ್ಕಾರ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಆಸ್ತಿಗಳ ಮುದ್ರಾಂಕ ಶುಲ್ಕದ ಮೌಲ್ಯವನ್ನ 2023-24 ಸಾಲಿನಲ್ಲಿ ಹೆಚ್ಚಳ ಮಾಡಿತ್ತು. ಇದರ ಪರಿಣಾಮ ಪ್ರತಿ ವರ್ಷ ಪಾಲಿಕೆಗೆ ಪಾವತಿಸುವ ಆಸ್ತಿ ತೆರಿಗೆ ಮೇಲೆ ಅದನ್ನ ಪಾವತಿಸ್ತಾ ಇರುವಂತ ನಾಗರಿಕರ ಮೇಲೆ ಬಿದ್ದಿದೆ ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2023-24 ಸಾಲಿಗಿಂತ ಈ ವರ್ಷ ಶೇಕಡ 30-50% ತೆರಿಗೆ ಜಾಸ್ತಿಯಾಗಿದೆ ಅಂತ ಹೇಳಲಾಗಿದೆ. ಉದಾಹರಣೆಗೆ 26,609 ರೂಪಾಯಿ ಕಳೆದ ಸಾಲಿನಲ್ಲಿ ಕಟ್ಟಬೇಕಾಗಿದ್ದಂತ ಆದಾಯ ತೆರಿಗೆ ಮೌಲ್ಯ ಈ ವರ್ಷ 34,719 ರೂಪಾಯಿ ಆಗಿದೆ. ಅಂದ್ರೆ 8,110 ರೂಪಾಯಿ ಒಂದೇ ವರ್ಷದಲ್ಲಿ ಜಾಸ್ತಿಯಾಗಿದೆ. ಶೇಕಡ 30% ಏರಿಕೆ ಆಗಿರೋದ್ರಿಂದ ನಗರದಲ್ಲಿ ವಾಸಿಸ್ತಾ ಇರುವಂತಹ ತೆರಿಗೆದಾರರಿಗೆ ಇದು ಭಾರಿ ನಷ್ಟವನ್ನು ಉಂಟು ಮಾಡ್ತಾ ಇದೆ ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆ ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ.